ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ಶಾಲೆಯ ಘಂಟೆ ಬಾರಿಸಲು ಸಿದ್ಧ ರಾಜ್ಯ ಸರ್ಕಾರ. ಕಳೆದ 8 ತಿಂಗಳಿನಿಂದ ಕೊರೋನಾ ಮಹಾಮಾರಿಯ ಆತಂಕದಲ್ಲಿ ಶಾಲಾ ಕಾಲೇಜುಗಳ ಬಾಗಿಲುಗಳು ಬಂದಾಗಿತ್ತು. ಇವತ್ತು ಪ್ರಾರಂಭ, ನಾಳೆ ಪ್ರಾರಂಭ ಎಂದು ಹೇಳುತ್ತಾ ಬಂದ ರಾಜ್ಯ ಸರ್ಕಾರ ಕೊನೆಗೆ ಈ ವರ್ಷ ಬಿಟ್ಟು ಮುಂದಿನ ವರ್ಷ ಅಂದರೆ ಜನವರಿ 2021 ರಿಂದ ಪ್ರಾರಂಭ ಮಾಡಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಬರುವ ಜನವರಿ 1, 2021 ರಿಂದ ಶಾಲಾ ಕಾಲೇಜುಗಳು ಪುನರಾರಂಭ ಎಂದು ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ಆದರೆ ಶಾಲಾ ಕಾಲೇಜು ಪ್ರಾರಂಭವಾಗುವುದು ಅಷ್ಟು ಸುಲಭವಲ್ಲ. ಕೆಲವೊಂದು ನಿಯಮಗಳನ್ನು ಪಾಲಿಸಿಕೊಂಡು ಶಾಲೆ ತೆರೆಯಬೇಕೆಂದು ತಜ್ಞರ ಹಾಗೂ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಒಂದು ವೇಳೆ ಶಾಲೆ ಪ್ರಾರಂಭವಾದರೆ ಶಾಲೆಗಳು ಈ ಕೆಳಗಿನ ನಿಯಮಗಳನ್ನು ಪಾಲಿಸಲೇಬೇಕು. ಶಾಲಾ ಕಾಲೇಜುಗಳು ಸ್ಯಾನಿಟೈಸ್ ಮಾಡಿಸುವುದು, ಶಿಕ್ಷಕರ ಕೋವಿಡ್ ಪರೀಕ್ಷೆ ಕಡ್ಡಾಯ. ಒಂದು ಕೋಣೆಯಲ್ಲಿ 15-20 ಮಕ್ಕಳಿಗೆ ಅಷ್ಟೇ ಅವಕಾಶ. ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು, ಪಾಲಕರ ಒಪ್ಪಿಗೆ ಪತ್ರ ಪಡೆಯುವುದು, ಮಗುವಿಗೆ ಶೀತ, ಕೆಮ್ಮು ಮತ್ತು ಜ್ವರ ಕಾಣಿಸಿದರೆ ಶಾಲೆಗೆ ಕಳಿಸುವಂತೆ ಇಲ್ಲ, ಪಾಳಿ ಪ್ರಕಾರ ವಿದ್ಯಾರ್ಥಿಗಳನ್ನು ಕರೆಯಿಸುವುದು, ಹೀಗೆ ಅನೇಕ ನಿಯಮಗಳನ್ನು ಸರ್ಕಾರ ಶಿಕ್ಷಣ ಸಂಸ್ಥೆಗಳಿಗೆ ಕೊಟ್ಟಿದೆ. ಅದನ್ನು ಸರಿಯಾಗಿ ಪಾಲನೆ ಮಾಡಿ ಶಿಕ್ಷಣ ಸಂಸ್ಥೆಗಳು ಶಾಲೆ ಎನ್ನುತ್ತಿದ್ದಾರೆ ಶಿಕ್ಷಣ ಇಲಾಖೆ ಮತ್ತು ಪಾಲಕರು. ದುರ್ಗಾ ಎಲೆಕ್ಟ್ರಿಕಲ್ಸ್, ಜೆಎನ್ ರಸ್ತೆ, ದಾಂಡೇಲಿ. ಇಲ್ಲಿ ನಿಮಗೆ ಮನೆ ಮನೆಗೆ ಉಪಯೋಗವಾಗುವಂತಹ ಉತ್ತಮ ಗುಣಮಟ್ಟದ ವಿದ್ಯುತ್ ಉಪಕರಣಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ಉತ್ತಮ ಸೌಕರ್ಯ ಹೊಂದಿದ ವಿದ್ಯುತ್ ಅಂಗಡಿ, ಹೊಸ ತಂತ್ರಜ್ಞಾನ ಉಳ್ಳ ಉಪಕರಣಗಳು, ಹೊಸ ಹೊಸ ಡಿಸೈನ್ ಉಳ್ಳ ಒಳ್ಳೆಯ ಗುಣಮಟ್ಟದ ಸಾಮಗ್ರಿಗಳಾದ ಫ್ಯಾನ್, ಗೀಜರ್, ಅಲಂಕೃತ ವಿದ್ಯುತ್ ಬಲ್ಬ್ಗಳು, ಮನೆಯ ವಿದ್ಯುತ್ ದುರಸ್ತಿ ನಿರ್ವಹಣೆ ಕೆಲಸ, ಇಂಡಸ್ಟ್ರಿಯಲ್ ಹ್ಯಾವಿ ಕಾಪರ್ ಕೇಬಲ್ಸ್, ಅಲ್ಯೂಮಿನಿಯಂ ಕೇಬಲ್ಸ್, ಹೀಗೆ ಗೃಹ ಉಪಯೋಗಿ ಸಾಮಗ್ರಿಗಳು ಸಿಗುತ್ತವೆ. ಸಂಪರ್ಕಿಸಬೇಕಾದ ವಿಳಾಸ: ಮಾಲೀಕರು ರಾಘವೇಂದ್ರ ಪಾಟೀಲ್, ಶ್ರೀ ದುರ್ಗಾ ಎಲೆಕ್ಟ್ರಿಕಲ್ಸ್, ಶ್ರೀಹರಿ ಟಾಕೀಶ್ ಎದುರುಗಡೆ, ಜೆಎನ್ ರೋಡ್, ದಾಂಡೇಲಿ. ಮೊಬೈಲ್ ಸಂಖ್ಯೆ 9148711102. ಉಚಿತ ಕಂಬಳಿ ವಿತರಣೆ. ದಾಂಡೇಲಿಯ ಇನ್ನರ್ ವಿಲ್ ಕ್ಲಬ್ ಆಫ್ ದಾಂಡೇಲಿ ಇವರ ವತಿಯಿಂದ ನಗರದಲ್ಲಿ ಮನೆ ಮಠ ಇಲ್ಲದೆ ಫುಟ್ಪಾತಿನಲ್ಲಿ ಮಲಗುವವರಿಗೆ ಉಚಿತ ಕಂಬಳಿ ವಿತರಣೆಯನ್ನು ಮಾಡಲಾಯಿತು. ಇದೊಂದು ಉತ್ತಮವಾದ ಸಮಾಜ ಸೇವೆ ಎನ್ನಬಹುದು. ಮೊದಲೇ ಕೊರೋನಾ ಮಹಾಮಾರಿ ಇರುವ ರಾಜ್ಯದಲ್ಲಿ ಚಳಿಗಾಲದಲ್ಲಿ ಫುಟ್ಪಾತಿನಲ್ಲಿ ಮಲಗುವವರಿಗೆ ಇದು ತುಂಬಾ ಉಪಯೋಗವಾಗಿದೆ. ಈ ಸಂದರ್ಭದಲ್ಲಿ ಇನ್ನರ್ ವಿಲ್ ಕ್ಲಬ್ನ ಅಧ್ಯಕ್ಷರಾದ ರೇಷ್ಮಾ ಬಾವಜಿ, ಕಾರ್ಯದರ್ಶಿ ಜ್ಯೋತಿ ಕಲ್ಲಣ್ಣವರ್, ಉಪಾಧ್ಯಕ್ಷ ಮಧು ಅಂಕೋಲೇಕರ್ ಉಪಸ್ಥಿತರಿದ್ದು ಫುಟ್ಪಾತಿನಲ್ಲಿ ಮಲಗುವವರಿಗೆ ಕಂಬಳಿಯನ್ನು ಹೊದಿಸಿದರು.
ಮತ ಪೆಟ್ಟಿಗೆಗಳ ಸ್ಟ್ರಾಂಗ್ ರೂಮ್ ದಾಂಡೇಲಿಯ ಗ್ರಾಮ ಪಂಚಾಯತ್ ಚುನಾವಣೆಯ ಕೇಂದ್ರವಾದ ಜನತಾ ವಿದ್ಯಾಲಯದಲ್ಲಿ ಮತಗಟ್ಟೆಗಳ ಮತ ಪೆಟ್ಟಿಗೆಗಳನ್ನು ಸ್ಟ್ರಾಂಗ್ ರೂಮಿನಲ್ಲಿ ಇಟ್ಟ ದಾಂಡೇಲಿ ತಾಲೂಕಿನ ಚುನಾವಣೆ ಸಿಬ್ಬಂದಿಗಳು ತಹಶೀಲ್ದಾರ್ ಪಿಜಿ ಪವಾರ್ ಶಿರಸ್ಯದಾರ್ ಗೋಪಿ ಚೌಹಾಣ್ ಚುನಾವಣೆ ಅಧಿಕಾರಿಗಳಾದ ಎನ್ವಿ ಪಾಟೀಲ್ ಅಭಯ್ ಎಸ್ ವಾಡ್ಕರ್ ಉಪೇಂದ್ರ ಗೋರ್ಪಡೆ ಶಿವಯೋಗಿ ಹಿರೇಮಠ್ ಪಿಎಸ್ಐ ಯಲ್ಲಪ್ಪ ಉಪಸ್ಥಿತರಿರುವರು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಗುತ್ತಿಗೆ ನೌಕರರ ವೇತನಕ್ಕಾಗಿ ಆಗ್ರಹ ದಾಂಡೇಲಿ ವನ್ಯಜೀವಿ ವಿಭಾಗಕ್ಕೆ ಒಳಪಡುವ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಗುತ್ತಿಗೆ ನೌಕರರಿಗೆ ಕಳೆದ 5-6 ತಿಂಗಳಿನಿಂದ ವೇತನ ಪಾವತಿಸದೆ ಇರುವ ಬಗ್ಗೆ ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣಾ ನೌಕರರ ಸಂಘದ ಅಧ್ಯಕ್ಷ ಹರೀಶ್ ನಾಯ್ಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ನಗರದಲ್ಲಿನ ಸಿಐಟಿಯು ಕಚೇರಿಯಲ್ಲಿ ಸೋಮವಾರದಂದು ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕುರಿತು ಅಕ್ಟೋಬರ್ 7 ರಂದು ಅನಿರ್ದಿಷ್ಟ ಮುಷ್ಕರ ನಡೆಸಿದ ಸಂದರ್ಭದಲ್ಲಿ ನಗರದ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರು ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ವೇತನ ಬಿಡುಗಡೆಗೆ ಪ್ರಯತ್ನಿಸಲಾಗುವುದೆಂದು ಲಿಖಿತ ಹೇಳಿಕೆ ನೀಡಿ ಮುಷ್ಕರ ಹಿಂಪಡೆಯಲು ಕೋರಿದ್ದರು ಆದರೆ ರಾಜ್ಯ ಸರ್ಕಾರ ಬಂಡೀಪುರ ನಾಗರಹೊಳೆ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿನ ಕಳ್ಳ ಬೇಟೆ ಶಿಬಿರದ ಸಿಬ್ಬಂದಿಗಳಿಗೆ ಆಹಾರ ಭತ್ತೆಯನ್ನು ಹಾಗೂ ಪಿಸಿಪಿ ದಿನಗೂಲಿ ನೌಕರರ ವೇತನವನ್ನು ಬಿಡುಗಡೆಗೊಳಿಸಲಾಗುತ್ತಿದೆ ಆದರೆ ದಾಂಡೇಲಿ ಹುಲಿ ಸಂರಕ್ಷಿತ ಪ್ರದೇಶ ಗುತ್ತಿಗೆ ನೌಕರರಿಗೆ ಮಲತಾಯಿ ಧೋರಣೆ ತೋರಿಸುತ್ತಿರುವುದು ಸರಿಯಲ್ಲವೆಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರದ ವೇತನಕ್ಕಾಗಿ ಶೇಕಡ 50% ಅನುದಾನ ನೀಡುತ್ತಿದೆ ರಾಜ್ಯ ಸರ್ಕಾರ ಉಳಿದ ಶೇಕಡ 50% ಅನುದಾನ ಬಿಡುಗಡೆ ಮಾಡುವುದರಲ್ಲಿ ನಿಷ್ಕಾಳಜಿ ತೋರಿಸುತ್ತಿದೆ ಎಂದು ವಾದಿಸಿದ ಅವರು ದಾಂಡೇಲಿಯ ಅರಣ್ಯ ಸಂಪತ್ತು ಹಾಗೂ ಇಲ್ಲಿನ ಅರಣ್ಯ ಇಲಾಖೆಯ ಪ್ರವಾಸೋದ್ಯಮ ಚಟುವಟಿಕೆಗಳು ಅಪಾರ ಲಾಭ ದೊರಕಿಸಿಕೊಡುತ್ತಿದ್ದರು ವೇತನ ಬಿಡುಗಡೆಗೆ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿರುವುದು ಎಲ್ಲಿಯ ನ್ಯಾಯವೆಂದು ಪ್ರಶ್ನಿಸಿದರು ಡಿಸೆಂಬರ್ 31 ಒಳಗೆ ಗುತ್ತಿಗೆ ನೌಕರರ ವೇತನ ಬಿಡುಗಡೆ ಆಗದಿದ್ದರೆ ಜನವರಿ 1 ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಆರಂಭಿಸಲಾಗುವುದೆಂದು ಎಚ್ಚರಿಕೆಯನ್ನು ದಾಂಡೇಲಿಯ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರಿಗೆ ನೀಡಿದರು ಸಭೆಯಲ್ಲಿ ಸಿಐಟಿಯುನ ಹಿರಿಯ ಮುಖಂಡ ಟಿಎಸ್ ನಾಯ್ಕ್ ಮತ್ತು ಸಂಘದ ಪದಾಧಿಕಾರಿಗಳಾದ ವಿರೇಶ್ ಗಡ್ಡದೇವರಮಠ ಸಂದೇಶ್ ತೇಲಿ ಸದಾನಂದ ಡಿಗ್ಗಿಕರ್ ಪಾರ್ವತಿ ಸರ್ನಾಯಕ್ ಪದ್ಮಾ ಹರಿಜನ್ ಇತರರು ಉಪಸ್ಥಿತರಿದ್ದರು ಇದರ ಬಗ್ಗೆ ಒಂದು ನೋವಿದೆ ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು ನಿಮ್ಮ ನಗರದಲ್ಲಿ ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322 ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪವಸ್ಕರ್ ಜೊತೆ ಅನುಷಾ ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲ ಜೊತೆ ವರದಿಗಾರರು ಸರ್ಪ್ರಾಶೆ ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ ಇದು ನಿಮ್ಮ ವಾಹಿನಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ